ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿರುವ ಬೈಯಪ್ಪನಹಳ್ಳಿ ನಿಲ್ದಾಣದಲ್ಲಿ ಗುರುವಾರ ರಾತ್ರಿ ಸಂಭವಿಸಬಹುದಾದಂತಹ ಭಾರಿ ಅನಾಹುತವೊಂದು ತಪ್ಪಿದೆ. ರಾತ್ರಿ 9 ಗಂಟೆ ಸುಮಾರಿಗೆ ತಾಯಿಯೊಂದಿಗೆ ಪ್ಲಾಟ್ಫಾರಂನಲ್ಲಿ ಆಟವಾಡ್ತಾ ಇದ್ದ 4 ವರ್ಷದ ಬಾಲಕ ಇದ್ದಕ್ಕಿದ್ದಂತೆ ಟ್ರ್ಯಾಕ್ ಮೇಲೆ ಜಿಗಿದಿದ್ದಾನೆ. ಕೂಡಲೇ ಮೆಟ್ರೋ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಅದೃಷ್ಟವಶಾತ್ ಅಪಾಯದಿಂದ ಬಾಲಕ ಪಾರಾಗಿದ್ದು, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಿಎಂಆರ್ಸಿಎಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಸ್ಪಷ್ಟತೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಎಲ್ಲಿದೆ ನೋಡಿ. ನಮಗೂ ರಾತ್ರಿ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ನಮಗೆ ಈ ವಿಷಯ ಗೊತ್ತಾಯ್ತು. ಬಟ್ ಏನಂದ್ರೆ, ಮಗು ತಾಯಿ ಇಬ್ರು ಮಕ್ಕಳು ಅವರು ಬಂದಿದ್ರು ಪ್ಲಾಟ್ಫಾರ್ಮ್ಗೆ, ತಾಯಿ ಒಂದು ದೊಡ್ಡ ಬ್ಯಾಗ್ ಇಟ್ಕೊಂಡಿದ್ರು. ಸೊ ಅದೇನಾಯ್ತು, ಮಗು ಆಟ ಆಡ್ತಾ ಇಬ್ರು ಮಗು, ಒಂದು ಮಗು ಟ್ರ್ಯಾಕ್ ಮೇಲೆ ಬಿತ್ತು. ಅದನ್ನು ಗಮನಿಸಿದಂಥ ನಮ್ಮ ಸಿಬ್ಬಂದಿಗಳು, ನಮ್ಮ ಸ್ಟೇಷನ್ ಕಂಟ್ರೋಲರ್ ಕೂಡ, ಅವರು ಸ್ಟೇಷನ್ನಲ್ಲೂ ಕೂಡ ಪವರ್ ಸಪ್ಲೈ ಆಫ್ ಮಾಡಿ, ಆಮೇಲೆ ಅಪ್ರೋಚಿಂಗ್ ಟ್ರೈನ್ಸ್ ಯಾರು ಇದ್ದರೆ ಅದಕ್ಕೂ ಕೂಡ ಮೆಸೇಜ್ ಇಮಿಡಿಯೇಟ್ ಆಗಿ ಓವರ್ ಟೆಟ್ರಾ ಹೇಳಿದ್ದಾರೆ, ಅಪ್ರೋಚಿಂಗ್ ಬೇಡ ಬಯೋಪನಿಗೆ ಅಂತ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನೆ.